ರಾಜ್ಯ ರಾಜಕೀಯದಲ್ಲಿ ಇಂದು ಭಾರಿ ಹೈಡ್ರಾಮಾವೇ ನಡೀತು. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಅತೃಪ್ತ ಶಾಸಕರು ಬೆಳ್ಳಂಬೆಳಗ್ಗೆ ಮೈತ್ರಿ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ರೆಬಲ್ಸ್ ಗೋವಾಗೆ ಹಾರಿದ್ರೆ ಇತ್ತ ಸ್ಪೀಕರ್ ತಮಿಳುನಾಡು ಕಡೆ ಮುಖ ಮಾಡಿಬಿಟ್ಟಿದ್ದಾರೆ. ವಿಧಾನಸೌಧದಲ್ಲಿ ದೋಸ್ತಿಗಳ ರಾಜೀನಾಮೆ ಹೈಡ್ರಾಮಾ. ಅತೃಪ್ತರು ಶಕ್ತಿಸೌಧಕ್ಕೆ ಎಂಟ್ರಿ ಆಗ್ತಿದ್ದಂತೆ ಸ್ಪೀಕರ್ ಎಕ್ಸಿಟ್. ಎಸ್, ರಾಜ್ಯದ ಶಕ್ತಿಸೌಧ ಇವತ್ತು ಭಾರಿ ಹೈಡ್ರಾಮಾವೊಂದಕ್ಕೆ ಸಾಕ್ಷಿಯಾಯಿತು. ತಂಡೋಪತಂಡವಾಗಿ ವಿಧಾನಸೌಧಕ್ಕೆ ಆಗಮಿಸಿದ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಅತೃಪ್ತ ಶಾಸಕರು ರಾಜೀನಾಮೆ ನೀಡಲು ಸ್ಪೀಕರ್ ಕಚೇರಿಗೆ ಬಂದರು. ಆದರೆ ಇಲ್ಲಿ ಭಾರಿ ಹೈಡ್ರಾಮಾವೇ ನಡೆಯಿತು. ಬೆಳಗ್ಗೆಯಿಂದ ಸ್ಪೀಕರ್ ಕಚೇರಿಯಲ್ಲೇ ಇದ್ದ ರಮೇಶ್ ಕುಮಾರ್, ದೋಸ್ತಿಯ ಅತೃಪ್ತ ಶಾಸಕರು ರಾಜೀನಾಮೆ ನೀಡಲು ಬರ್ತಿರೋ ಸುದ್ದಿ ತಿಳಿತಿದ್ದಂತೆ ವಿಧಾನಸೌಧದಿಂದ ಎಕ್ಸಿಟ್ ಆದರು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸ್ಪೀಕರ್, ನನ್ನ ಭೇಟಿಗೆ ಯಾರೂ ಸಮಯ ಕೇಳಿಲ್ಲ ಅಂತ ಹೇಳ್ತಾ ವಿಧಾನಸೌಧದಿಂದ ನಿರ್ಗಮಿಸಿದ್ರು. ರಾಜೀನಾಮೆ ಕೊಡೋದಂತ ಇದ್ರೆ ನಮ್ಮ ಕಚೇರಿಗೆ ಕನಿಷ್ಠ ಒಂದು ಫೋನ್ ಮಾಡಿ, ನಮ್ಮ ಪ್ರೈವೇಟ್ ಸೆಕ್ರೆಟರಿಗೋ ಆಫೀಸ್ಗೋ ನಾವು ಬರಬೇಕು, ಸ್ಪೀಕರ್ ಅವರು ಇದ್ದಾರಾ, ಎಲ್ಲಿದ್ದಾರೆ, ಅಥವಾ ಅವ್ರ ನಂಬರ್ ಕೊಡಿ ಅಂತ ನನಗೆ ಫೋನ್ ಮಾಡಿ ಮಾಡಬೇಕಲ್ವ. ನನಗೂ ಯಾರೂ ಫೋನ್ ಮಾಡಿ, ನನ್ನ ಮೊಬೈಲ್ ಆನ್ ಇದೆ. ಜಯದೇವ ಆಸ್ಪತ್ರೆಯಿಂದ ಖಾಸಗಿ ಕಾರಿನಲ್ಲಿ ಮನೆಗೆ. ಜಯದೇವ ಆಸ್ಪತ್ರೆಗೆ ಸಂಬಂಧಿಕರ ಆರೋಗ್ಯ ವಿಚಾರಿಸಲು ಬಂದಿದ್ದ ಸ್ಪೀಕರ್ ರಮೇಶ್ ಕುಮಾರ್ ಖಾಸಗಿ ಕಾರಿನಲ್ಲಿ ತಮ್ಮ ಮನೆಗೆ ತೆರಳಿದ್ರು. ಇತ್ತ ಎರಡು ತಂಡಗಳಾಗಿ ಬಂದಿದ್ದ ಅತೃಪ್ತರು ಸ್ಪೀಕರ್ ಕರೆಸುವಂತೆ ಸ್ಪೀಕರ್ ಕಚೇರಿಯ ಕಾರ್ಯದರ್ಶಿ ಮೇಲೆ ಒತ್ತಡವೇರಿದ್ರು. ಇದೇ ವೇಳೆ ಸ್ಪೀಕರ್ ಶಾಸಕರ ರಾಜೀನಾಮೆ ಪತ್ರಗಳನ್ನು ಪಡೆದು ಅವರಿಗೆ ಸ್ವೀಕೃತಿ ಪತ್ರ ನೀಡುವಂತೆ ಕಚೇರಿಯ ಸಿಬ್ಬಂದಿಗೆ ಸೂಚನೆ ನೀಡಿದರು ಹಾಗೂ ಈ ಬಗ್ಗೆ ಮಂಗಳವಾರ ಪರಿಶೀಲನೆ ನಡೆಸುವುದಾಗಿ ತಿಳಿಸಿದರು. ಇನ್ನು ಅತೃಪ್ತರು ಸ್ಪೀಕರ್ ಕಚೇರಿಯ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ನೀಡಿ ಹೊರನಡೆದರು. ಅವ್ರು ಯಾರು ಬರೋದು ನನಗೆ ಗೊತ್ತಿಲ್ಲ. ಇದರ ಮಧ್ಯೆ ನನ್ನ ಹೆಂಡತಿ ಚಿಕ್ಕಪ್ಪನ ಮಗ, ನನ್ನ ಹೆಂಡತಿ ತಮ್ಮ ಆಗಬೇಕು, ನನ್ನ ತಾಯಿಯ ಅಣ್ಣನ ಮಗ ಅವನು. ಅವನು ಹೀಸ್ ಇನ್ ವೆರಿ ಬ್ಯಾಡ್ ಕಂಡೀಷನ್, ಹೀಸ್ ಇನ್ ಹಾಸ್ಪಿಟಲ್. ಅವನ್ ನೋಡಕ್ಕೆ ಎದ್ದು ಬಿದ್ದು ಅಲ್ಲಿ ಹೋದ್ವಿ. ಟ್ರಬಲ್ ಶೂಟರ್ ಡಿಕೆಶಿ ಎಂಟ್ರಿ. ಬೆಂಗಳೂರು ಶಾಸಕರಿಗೆ ವಾರ್ನ್. ಕ್ಷಣಕ್ಕೊಂದು ಬೆಳವಣಿಗೆಯಿಂದ ದೋಸ್ತಿ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಿದ್ದಂತೆ ಟ್ರಬಲ್ ಶೂಟರ್ ಡಿಕೆಶಿ ಎಂಟ್ರಿ ಆದರು. 11 ಮಂದಿ ಅತೃಪ್ತ ಶಾಸಕರು, ಅದರಲ್ಲೂ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡುತ್ತಿರುವ ಸುದ್ದಿ ಕೇಳಿ ಡಿಕೆಶಿ ವಿಧಾನಸೌಧಕ್ಕೆ ಆಗಮಿಸಿದರು. ಈ ವೇಳೆ ಸ್ಪೀಕರ್ ಕಚೇರಿಗೆ ತೆರಳಿದ ಟ್ರಬಲ್ ಶೂಟರ್ ಬೆಂಗಳೂರು ಶಾಸಕರ ರಿಸೈನ್ ಲೆಟರ್ ಅನ್ನು ಹರಿದು ಹಾಕಿ ವಾನ್ ಮಾಡಿದರು. ಇನ್ನು ರಾಮಲಿಂಗಾರೆಡ್ಡಿ ಸೇರಿದಂತೆ ಬೆಂಗಳೂರು ಶಾಸಕರನ್ನ ತಮ್ಮ ಕಚೇರಿಗೆ ಕರೆದುಕೊಂಡು ಸಂಧಾನಕ್ಕೆ ಪ್ರಯತ್ನಿಸಿದರು. ಆದರೆ ಸಂಧಾನ ವಿಫಲವಾಯಿತು. ರಾಜಭವನದ ಬಳಿ ಅತೃಪ್ತರ ದಾರಿ ಕಾಯುತ್ತಿದ್ದ ಸೈನಿಕ. ರಾಜೀನಾಮೆ ಹಿಂದಿದೆಯಾ? ಸಿಪಿ ಯೋಗೇಶ್ವರ್ ಕೈವಾಡ. ಬೆಂಗಳೂರು ಶಾಸಕರನ್ನ ಡಿಕೆಶಿ ತಮ್ಮ ಕಚೇರಿಯತ್ತ ಕರೆದೊಯ್ಯುತ್ತಿದ್ದಂತೆ ಉಳಿದ 7-8 ಮಂದಿ ಅತೃಪ್ತ ಶಾಸಕರು ರಾಜಭವನದತ್ತ ತೆರಳಿದ್ರು. ಇದೇ ವೇಳೆ ರಾಜಭವನದ ಬಳಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅತೃಪ್ತರು ಬರುವ ಹಾದಿಯನ್ನ ಕಾಯ್ತಾ ಕಾರಿನಲ್ಲಿ ಕುಳಿತಿದ್ರು. ಇದೆಲ್ಲವನ್ನ ನೋಡಿದಾಗ ದೋಸ್ತಿ ಸರ್ಕಾರ ರಾಜೀನಾಮೆಯ ಹಿಂದೆ ಬಿಜೆಪಿ ಕೈವಾಡವಿರೋ ಶಂಕೆ ವ್ಯಕ್ತವಾಯಿತು ಹಾಗೂ ಆಪರೇಷನ್ ಹೊಣೆಯನ್ನ ಸಿಪಿ ಯೋಗೇಶ್ವರ್ ಹೆಗಲಿಗೆ ಒಪ್ಪಿಸಲಾಗಿತ್ತ ಅನ್ನೋ ಬಲವಾದ ಅನುಮಾನ ಕಾಡತೊಡಕ್ತು. ದೋಸ್ತಿ ಸರ್ಕಾರ ಉಳಿಸಿಕೊಳ್ಳಲು ಹೈಕಮಾಂಡ್ ಕಸರತ್ತು. ಸಂಪುಟ ಪುನರ್ರಚನೆ ಮಾಡುವಂತೆ ದೋಸ್ತಿಗೆ ಸೂಚನೆ. ಇನ್ನು ಮೈತ್ರಿ ಸರ್ಕಾರಕ್ಕೆ ಎದುರಾಗಿರುವ ಕಂಟಕವನ್ನು ಅರಿತ ಕಾಂಗ್ರೆಸ್ ಹೈಕಮಾಂಡ್ ಸರ್ಕಾರ ಉಳಿಸಿಕೊಳ್ಳಲು ಕಸರತ್ತು ಆರಂಭಿಸಿತು ಹಾಗೂ ಸಂಪುಟ ಪುನರ್ರಚನೆ ಮಾಡುವಂತೆ ರಾಜ್ಯ ನಾಯಕರಿಗೆ ಸೂಚನೆ ನೀಡಿದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದ್ದು ಮೈತ್ರಿ ಸರ್ಕಾರ ಉಳಿಯುತ್ತಾ ಅಥವಾ ಉರುಳುತ್ತಾ ಅನ್ನೋದು ಮಂಗಳವಾರ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ 5.